ಹಾಯ್ ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಗಾದೆಗಳ ವಿವರಗಳನ್ನ ವಿವರಣೆ ಕೊಡ್ತಾ ಇದ್ದೀನಿ ಉದಾಹರಣೆಗಳನ್ನ ನೀಡ್ತಾ ಇದ್ದೀನಿ ಇದರಿಂದ ಮಕ್ಕಳ ಮಾನಸಿಕ ಬೆಳವಣಿಗೆ ಆಗೋದಂತೂ ಖಂಡಿತ ಅಂತ ಹೇಳ್ಬೋದು ಈ ದಿನದ ಗಾದೆ ಯಾವ್ದಪ್ಪ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಇದನ್ನ ನಾವು ತುಂಬಾ ಕೇಳಿದೀವಿ ಅಲ್ವಾ ಅದರ ವಿವರಣೆ ಅಂದ್ರೆ ಒಂದು ಕಥೆಯ ಮೂಲಕ ಹೇಳ್ಬಿಟ್ಟು ಆಮೇಲೆ ವಿವರಣೆಯನ್ನ ಕೊಡ್ತೀನಿ ಯಾಕಂದ್ರೆ ಕತೆ ಅನ್ನೋದೇನಾಗತ್ತೆ ನಮ್ಮ ಮನ್ಸಲ್ಲಿ ಮಕ್ಕಳ ಮನ್ಸಲ್ಲಿ ಚೆನ್ನಾಗಿ ಬೇರೂ ಇರುತ್ತೆ ಬೇಕಂದಾಗ ನಾವದನ್ನ ಉಪಯೋಗ ಮಾಡ್ಕೋಬೇಕಂದಾಗ ಅದು ಚೆನ್ನಾಗಿ ನೆನಪಿಗೆ ಬರುತ್ತೆ ಆದ್ರಿಂದ ಒಂದು ಕತೆ ಹೇಳ್ತೀನಿ ಒಬ್ರು ಮಿನಿಸ್ಟ್ರ್ ಇದ್ರು ಮಿನಿಸ್ಟ್ರು ಒಂದು ಸಮಾರಂಭದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಭಾಷಣ ಮಾಡ್ತಾ 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 ಹಾಗೆ ಬಿದ್ಬಿಟ್ರು ಅವಾಗ ತಕ್ಷಣ ಎಲ್ರು ಅಲ್ಲಿರೋ ಹಾಸ್ಪಿಟಲ್ ಹೋಗಿ ಸೇರ್ಸಿದ್ರು ಅಂದ್ರೆ ಆ ಹಾಸ್ಪಿಟ್ಲು ಆ ಊರಿನ ಅಂದ್ರೆ ಆ ನಗರದ ಒಳ್ಳೆ ವೈದ್ಯರು ಚಿಕಿತ್ಸೆ ನೀಡೋಕೆ ಬಂದ್ರು ಆರಂಭ ಮಾಡಿದ್ರು ಆವಾಗ ಮಂತ್ರಿಗಳೇ ನಿಮ್ಗೆ ಹಾರ್ಟ್ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು ಆಗ ಮಂತ್ರಿಗೆ ಯೋಚನೆ ಬಂತು ಅಯ್ಯೋ ಈ ಹಾಸ್ಪಿಟಲ್ ಅಲ್ಲಿ ನಾನು ಹಾರ್ಟ್ ಆಪರೇಷನ್ ಮಾಡಿಸ್ಕೋಬೇಕಾ ಅಂತ ಮಂತ್ರಿಗೆ ಇಷ್ಟ ಇರ್ಲಿಲ್ಲ ಆದ್ರಿಂದ ನನಗೆ ಇಲ್ಲಿ ಚಿಕಿತ್ಸೆ ಬೇಡ ನಾನು ಫಾರಿನ್ಗೆ ಹೋಗ್ತೀನಿ ಅಲ್ಲೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿದ್ರು ಆಗ ಡಾಕ್ಟ್ರು ಇಲ್ಲ ನಮ್ ಕಡೆನು ತಜ್ಞ ವೈದ್ಯರಿದ್ದಾರೆ ಅನುಭವ ಇದೆ ಎಷ್ಟೋ ರೋಗಿಗಳನ್ನ ವಾಸಿ ಮಾಡಿದ್ದೀವಿ ಅಂತ ಕೂಡ ಎಷ್ಟು ಡಾಕ್ಟರ್ ಹೇಳಿದ್ರು ಕೂಡ ಆ ಮಿನಿಸ್ಟ್ರು ಇಲ್ಲ ನನಗೆ ವಿದೇಶದಲ್ಲೇ ಶಸ್ತ್ರಚಿಕಿತ್ಸೆ ಆಗ್ಬೇಕು ಹಾರ್ಟ್ ಆಪರೇಷನ್ ಆಗ್ಬೇಕು ಅಂತ ಹಠ ಹಿಡಿದ್ರು ಸರಿ ಹಾಗೆ ಆಗ್ಲಿ ಅನ್ಬಿಟ್ಟು ಡಾಕ್ಟರ್ ಸುಮ್ನಾದ್ರು ಸರಿ ಅಂತ ಆ ಮಿನಿಸ್ಟ್ರು ಕುಟುಂಬ ಸಮೇತವಾಗಿ ಫಾರಿನ್ಗೆ ಹೋದ್ರು ಅಲ್ಲಿ ಫಾರಿನ್ನಲ್ಲಿ ಆ ಡಾಕ್ಟರ್ನ ಭೇಟಿ ಮಾಡಿ ಎಲ್ಲ ವಿಷಯಗಳನ್ನ ತಿಳಿಸಿದ್ರು ಆಗ ಡಾಕ್ಟ್ರು ಕೂಡ ಇಂಡಿಯನ್ ಡಾಕ್ಟರ್ ಅಂದ್ರೆ ಇಂಡಿಯನ್ ಮೂಲದವರೇ ಆಗಿದ್ರು ಆವಾಗ ನಾವು ನೀವು ಎಲ್ಲಿಂದ ಬಂದ್ರಿ ಅಂತ ಎಲ್ಲ ಆ ಫಾರಿನ್ ಡಾಕ್ಟರ್ ವಿಚಾರಿಸಿದ್ರು ಆಗ ಅವ್ರು ಹೇಳಿದ್ರು ನಾನು ಈ ನಗರದಿಂದ ಬಂದಿದ್ದೀನಿ ಆ ಅಲ್ಲಿ ಒಳ್ಳೆ ವೈದ್ಯರು ಇಲ್ಲ ಅನ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಚಿಕಿತ್ಸೆಗೆ ಅಂತ ಆ ಮಿನಿಸ್ಟರ್ ಹೇಳಿದ್ರು ಆಗ ಫಾರಿನ್ ಡಾಕ್ಟ್ರು ಜೋರಾಗಿ ನಗ್ತಾ ಇದ್ದಾರೆ ಅಯ್ಯೋ ಅಲ್ಲಿ ಒಳ್ಳೆ ಡಾಕ್ಟರ್ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಅಷ್ಟಕ್ಕೂ ನೀವ್ ಹೇಳಿದ್ರಲ್ಲ ಡಾಕ್ಟ್ರು ಅಂತ ಅವರೇ ನಮ್ಮ ಗುರುಗಳು ಅವರಿಂದಲೇ ನಾವ್ ಇವೆಲ್ಲ ಅಭ್ಯಾಸ ಮಾಡಿರೋದು ಅವ್ರ ಮಾಡಿರೋ ಸ್ಟಾಪ್ರೇಷನ್ಸು ನಾವ್ ಯಾರು ಮಾಡಿಲ್ಲ ಮತ್ತೆ ಅವ್ರು ಮಾಡಿರೋ ಆಪರೇಷನ್ಸ್ ಎಲ್ಲ ಫುಲ್ ಸಕ್ಸಸ್ಫುಲ್ಲು ಅಂದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಭಾರತದಲ್ಲಿ ನಿಮ್ಗೆ ಕಡಿಮೆ ಖರ್ಚಿನಲ್ಲೇ ಆಪರೇಷನ್ ಆಗ್ತಿತ್ತು ಇಲ್ಲಿ ಎಲ್ಲಾ ದುಬಾರಿನೇ ಅಂತ ಡಾಕ್ಟರ್ ಹೇಳಿದ್ರು ಆದ್ರೆ ಏನ್ ಮಾಡೋದು ಬಂದಿದ್ದಾಗಿತ್ತಲ್ಲ ಆ ಮಿನಿಸ್ಟ್ರು ಫಾರಿನ್ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ಇಂಡಿಯಾಗೆ ವಾಪಸ್ ಆದ್ರು ಅವ್ರ ಇವೆಲ್ಲ ಮಾಡಿಸ್ಕೊಂಡ್ ಬರೋಷ್ಟೊತ್ತಿಗೆ ಆರು ತಿಂಗಳು ಕಳೆದೋಗಿತ್ತು ಅಷ್ಟರಲ್ಲಿ ಆ ಮಂತ್ರಿಯ ಸರ್ಕಾರನೇ ಬಿದ್ದೋಗಿತ್ತು ಬೇರೆ ಸರ್ಕಾರ ಬಂದ್ಬಿಟ್ಟಿತ್ತು ಈ ರೀತಿ ನಮ್ಮ ಮನೆಯ ಹಿತ್ತಲಿನಲ್ಲೇ ಎಷ್ಟೊಂದು ಔಷಧಿ ಗುಣ ಗುಣ ಗಿಡಗಳಿರುತ್ತೆ ಅಂತ ಹೇಳ್ಬೋದು ಆದ್ರೆ ನಾವೇನ್ ಮಾಡ್ತೀವಿ ಈ ಕಾಯಿಲೆ ಬಂದ್ಬಿಟ್ಟಾಗ ಆ ಗಿಡಗಳನ್ನ ಎಣಿಸ್ಬಿಡ್ತೀವಿ ದೂರದ ವೈದ್ಯರು ದೂರದ ಬೆಟ್ಟ ನುಣಗೆ ಅಂತ ಹೇಳ್ತೀವಲ್ಲ ಅದು ಇನ್ನೊಂದಿಸ ಗಾದೆ ವಿವರಣೆ ಕೊಡ್ತೀನಿ ಆ ಅನುಕೂಲತೆ ಇರ್ಬೋದು ಸೌಕರ್ಯ ಇರ್ಬೋದು ನಮ್ಮ ಅಕ್ಕಪಕ್ಕ ಇದ್ರೂ ಕೂಡ ನಾವು ಅದಕ್ಕೆ ಬೆಲೆ ಕೊಡೋದೇ ಇಲ್ಲ ಅದ್ರ ಬದಲಾಗಿ ದೂರದಲ್ಲಿರೋ ಅನುಕೂ ಅನಾನುಕೂಲತೆ ಸೌಕರ್ಯಗಳನ್ನ ತುಂಬಾ ಅತ್ಯುತ್ತಮ ಅಂತ ತಿಳ್ಕೊಂಡ್ಬಿಡ್ತೀವಿ ನಮ್ಮ ಹತ್ರ ಇರೋದು ಎಷ್ಟೇ ಚೆನ್ನಾಗಿರ್ಲಿ ಉತ್ತಮವಾಗಿರ್ಲಿ ಅಯ್ಯೋ ಚೆನ್ನಾಗಿಲ್ಲ ಅಂತ ನಾವು ಭಾವಿಸ್ಬಿಡ್ತೀವಿ ಇದೇ ರೀತಿ ಹೇಳ್ತಾ ಹೋಗ್ಬಿಟ್ರೆ ಒಂದು ಹೆಲ್ತ್ ವಿಷಯ ಅಲ್ಲ ಮಕ್ಳು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆ ಶಾಲೆ ಇದ್ರು ಕೂಡ ನಾವೇನ್ ಮಾಡ್ತೀವಿ ಇಲ್ಲ ಆ ದೂರ ಇದೆಯಲ್ಲ ಆ ಶಾಲೆಯಲ್ಲೇ ಒಳ್ಳೆ ಚೆನ್ನಾಗಿರೋದು ಎಜುಕೇಷನ್ ಅಂತ ಹೋಗ್ತೀವಿ ಹಾಗೆ ಒಂದು ಸಾಮಾನ್ಗೂ ಇರ್ಬೋದು ನಮ್ಮ ಅಕ್ಕಪಕ್ಕದಲ್ಲಿ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಒಳ್ಳೆ ಸಾಮಾನು ಇದ್ರು ಕೂಡ ನಾವು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಮತ್ತೆ ಹಣ ಖರ್ಚು ಮಾಡ್ಕೊಂಡು ಟೈಮ್ ಖರ್ಚು ಮಾಡ್ಕೊಂಡು ದೂರದ ಅಂಗಡಿಗಳಿಗೆ ಹೋಗಿ ತಗೊಂಬರ್ತೀವಿ ಇದೇ ರೀತಿ ಒಂದಲ್ಲ ಎರಡಲ್ಲ ಹೀಗೆ ಒಳ್ಳೆ ಸೌಕರ್ಯ ಸವಲತ್ತು ಏನೇ ಇರ್ಬೋದು ನಮ್ ಹತ್ರ ಇರೋದನ್ನೆಲ್ಲ ಗಣಿಸ್ಬಿಡ್ತೀವಿ ಎಲ್ಲೋ ದೂರ ಇರೋದನ್ನ ನೋಡಿ ಓ ಅಲ್ಲಿ ಚೆನ್ನಾಗಿದೆ ಅಲ್ಲೇ ತರ್ಬೇಕು ಅನ್ಬಿಟ್ಟು ಅಲ್ಲೇ ಹೋಗಿ ತಗೊಂಡ್ ಬರ್ತೀವಿ ಇದು ಹಿತ್ತಲ ಗಿಡ ಮದ್ದಲ್ಲ ಅಂತ ಎಷ್ಟೊಂದು ರೀತಿಗೆ ನಾವು ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಆದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಈ ಗಾದೆಗಳು ನಮ್ಮ ಅಂದ್ರೆ ಒಂದು ಪೂರ್ವಜರು ಹಾಕಿಕೊಟ್ಟ ಈ ಗಾದೆಗಳು ವಿವರಣೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬಿಟ್ರೆ ಅವ್ರ ಲೈಫಲ್ಲಿ ಯಾವತ್ತೋ ಒಂದು ದಿವಸ ಅದನ್ನ ಅಪ್ಲೈ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಮತ್ತೆ ನಮಗ್ ಕೂಡ ಅಪ್ಲೈ ಆಗತ್ತೆ ಅಂತ ಹೇಳ್ತಾ ಮತ್ತೊಂದು ಗಾದೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ